ನಮಸ್ಕಾರ ಆರೋಳ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಗೋಧಿ ಹಿಟ್ಟಿನ ಕ್ರಿಸ್ಪಿಯಾಗಿ ಕುರುಕುರಾಗಿ ದೋಸೆ ಹೆಂಗೆ ಮಾಡೋದು ಅಂತ ನೋಡೋನು ನಾನಿಲ್ಲಿ ಮಾಡಿ ನಿಮ್ಗೆ ಮೊದಲು ಸರ್ವ್ ಮಾಡಲಿಕ್ಕೆ ತೋರ್ಲಿಕ್ಕತ್ತೀನಿ ನೋಡಿರಿ ಅಗ್ದಿ ಕ್ರಿಸ್ಪಿ ಅಂದ್ರೆ ಕ್ರಿಸ್ಪಿ ಆಗ್ತವ ಮ ನಾ ಹೇಳಿದ್ದ ಒಳಗೆ ಮಾಡಿ ನೋಡ್ರಿ ನೀವು ಇದ್ರ ಜೊತೆ ನಾನು ಕಡ್ಲಿ ಚಟ್ನಿ ಮಾಡೀನಿ ಕಡ್ಲಿ ಹಿಟ್ಟಿನ ಚಟ್ನಿ ನಾನು ಈಗೊಮ್ಮೆ ಸೇರ್ ಮಾಡೀನಿ ಅದೇನು ಇಲ್ಲಿ ನಾನು ಇಡಿ ವಿಡಿಯೋ ಮಾಡಿಲ್ಲ ಬರೀ ದೋಸೆ ಅಷ್ಟೇ ವಿಡಿಯೋ ಮಾಡೋದು ತೋರ್ಸೀನಿ ನಾನು ನಿಮ್ಗೆ ಅಗದಿ ಆಗಿರ್ತಾವ ನೋಡ್ರಿ ನಾನಿಲ್ಲಿ ನಿಮ್ಗೆ ಒಂದು ಮುರಿದನು ತೋರ್ಸ್ಲಿಕ್ಕೀನಿ ಅಂತದ್ದು ಒಂದು ಸ್ವಲ್ಪ ಮುರಿದುದನ್ನು ತೋರ್ಸ್ಲಿಕ್ಕೆ ಅಗ್ದಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಮತ್ತು ಅಗ್ದಿ ರುಚಿಯಾಗಿ ಅಗ್ದಿ ಸ್ವಾದ ಅಂದ್ರೆ ಸ್ವಾದಿಷ್ಟವಾಗಿ ಮಾಡೋದು ಈ ಗೋಧಿ ಹಿಟ್ಟಿನ ದೋಸೆ ಹೆಂಗಂತ ನೋಡೋಣ ಬರ್ರಿ ಈ ವಿಡಿಯೋ ಕೊನೆ ತನಕ ನೋಡಿರಿ ನಡು ಸ್ಕಿಪ್ ಮಾಡಬೇಡ್ರಿ ನನ್ನಲ್ಲಿ ಕ್ರಿಸ್ಪಿಯಾಗಿ ಗೋಧಿ ಹಿಟ್ಟಿನ ದೋಸೆ ಹತ್ತು ನಿಮಿಷ ಒಳಗೆ ಹೆಂಗೆ ಮಾಡ್ಕೊಳ್ಳೋದಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಹಿಟ್ಟು ಕಲಸೋ ಮುಂದೆ ವಿಡಿಯೋ ಮಾಡ್ಕೊಳಕ್ಕೆ ನನಗೆ ಆಗಿಲ್ಲ ಅದಕ್ಕೆ ನಾನಿಲ್ಲಿ ಏನೇನು ತೊಗೊಂಡಿನಿ ಮತ್ತು ಹೆಂಗೆ ಕಲಿಸಿನಿ ಅಂತ ಹೇಳ್ತೀನಿ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿರಿ ನಾನಿಲ್ಲಿ ಗೋಧಿ ಹಿಟ್ಟಿನ ದೋಸೆ ಮಾಡ್ಲಿಕ್ಕೆ ರವಾ ಆಗಲಿ ಮೊಸರು ಆಗಲಿ ಏನೂ ತೊಗೊಂಡಿಲ್ಲ ಎರಡು ಬಟ್ಟಲದಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ ಇದು ನೆನೆಸೋದಿಲ್ಲ ರುಬ್ಬೋದಿಲ್ಲ ಏನೂ ಮಾಡೋದಿಲ್ಲ ಎರಡು ಬಟ್ಲ ಗೋಧಿ ಹಿಟ್ಟು ತೊಗೊಂಡಿನಿ ಎರಡು ಬಟ್ಲ ಇದು ಗೋಧಿ ಹಿಟ್ಟಾಯಿತು ಸಮ ಪ್ರಮಾಣದಾಗಿ ತೊಗೋರಿ ಒಂದು ಬಟ್ಟಲ್ ಅಳ್ತಿಲಿ ಆಮ್ಯಾಗ ಒಂದು ಬಟ್ಟಲ್ದಷ್ಟು ಅದಕ್ಕೆ ಜೋಳದ ಹಿಟ್ಟ ಹಾಕೋರಿ ಒಂದು ಬಟ್ಟಲ್ ಜೋಳದ ಹಿಟ್ಟ ಎರಡು ಬಟ್ಲ ಗೋಧಿ ಹಿಟ್ಟ ನೆನಪಿರಲಿ ಇದು ಒಂದು ಬಟ್ಲ ಜೋಳದ ಹಿಟ್ಟ ಎರಡು ಬಟ್ಲ ಗೋಧಿ ಹಿಟ್ಟ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಡ್ರಿ ಒಂದು ಸ್ವಲ್ಪ ಜೀರಿಗೆ ಹಾಕೋರಿ ಒಂದು ಚಮಚೆ ಮತ್ತು ಕಲಿಸ್ಲಿಕ್ಕೆ ನೀರು ಇಷ್ಟೇ ಪದಾರ್ಥ ನಾನಿಲ್ಲಿ ತೊಗೊಂಡಿದ್ದು ಮತ್ತು ದೋಸೆ ಕತ್ಲಿಕ್ಕೆ ಸ್ವಲ್ಪ ಎಣ್ಣೆ ಈಗ ನಾವು ಏನು ಮಾಡ್ಬೇಕಂದ್ರೆ ಹಿಟ್ಟ ನಾವು ಎಲ್ಲ ಹಿಟ್ಟ ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಎಲ್ಲ ಹಾಕ್ಕೊಂಡು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ನಾವು ಗಂಟಿರ್ಲಾರ್ದಂಗೆ ನೀರು ಹಾಕ್ಕೊಂಡು ಕಲಸಿ ಕಲಿಸ್ಕೋಬೇಕು ಭಾಳ ಗಟ್ಟಿನೂ ಅಲ್ಲ ಭಾಳ ಅಲ್ಲ ಆ ಟೈಪ ನಾವು ಹಿಟ್ಟು ಕಲಿಸ್ಕೊಳ್ಳೋದು ಹಿಟ್ಟು ಕಲಿಸಿದ ನಂತರ ನಾವು ಇಡೋದು ಅವಶ್ಯಕತೆ ಇಲ್ಲ ಹಿಟ್ಟು ಕಲಿಸಿದ ನಂತರ ನಾವು ದೋಸೆ ಹಾಕೋಬೋದು ಹಿಟ್ಟು ಕಲ್ ಹೆಂಗೆ ಎಷ್ಟು ಹದದ್ಮ್ಯಾಗಿರಬೇಕು ಹಿಟ್ಟು ಅನ್ನೋದು ನಾನಿಲ್ಲಿ ತೋರಿಸ್ತೀನಿ ನಾನಿಲ್ಲಿ ಹಿಟ್ಟು ಕಲಸಿಟ್ಟಿದ್ದು ಇದು ಕಲ್ಸಿನ ಕಲ್ಸಿದ ನಂತರ ನಾನು ದೋಸೆ ಹಾಕೇ ಬಿಟ್ಟೀನಿ ನಾನು ನಿಮ್ಗೆ ಈಗ ಸದ್ಯ ವಿಡಿಯೋ ಕ ನಿಮ್ಗೆ ಹಿಟ್ಟು ತೋರಿಸ್ಲಿಕ್ಕೆ ಹಿಟ್ಟಿನದ ಈ ಟೈಪ ಇರಲಿ ಭಾಳ ತಿಳುವು ಬೇಡ ಭಾಳ ಗಟ್ಟಿನೂ ಬೇಡ ಸ್ವಲ್ಪ ಭಾಳ ಮೀಡಿಯಮ್ ಅಂತಲೂ ಅಲ್ಲ ಈ ಥರ ಇರಬೇಕು ಭಾಳ ತಿಳಿಯಿರಬಾರ್ದು ಈ ಥರ ತಿಳಿಯರ್ಬೇಕು ಒಟ್ಟಾಗಿ ಗಟ್ಟಿ ಮಾಡ್ಕೋಬಾರ್ದು ನೀವು ಈ ಥರ ತಿಳಿಯಿರಬೇಕು ಹಿಟ್ಟು ಆಮ್ಯಾಗ ನಾ ಚಮಚದ ಹಿಂದೆ ಒಂದು ಗೆರಿ ಹೊಡೆದು ತೋರಿಸ್ತೀನಿ ನೋಡಿ ಗೆರಿ ಹೊಡೆದ ನಂತರ ನೀರನ್ನು ಆ ಕಡೆ ಈ ಕಡೆ ಆಗಬಾರ್ದು ಆ ಟೈಪ್ ಆಗಿರಬೇಕು ಇಷ್ಟಾದ್ರೆ ಸಾಕು ನಮ್ಗೆ ಇದು ನಮ್ಗೆ ಹಿಟ್ಟು ಈಗ ಹಿಟ್ಟು ಕಲಸಿದ ನಂತರ ನಾವು ದೋಸೆ ಹಾಕ್ಕೊಳ್ಳೋನು ನೆಣ್ಣಾಕಿಡೋ ಅವಶ್ಯಕತೆ ಇಲ್ಲ ಹಿಟ್ಟು ನೀವು ಈ ಕಡೆ ಕಲಸ್ರಿ ಈ ಕಡೆ ದೋಸೆ ಹಂಚಿದ ಮ್ಯಾಗ ಹಾಕಿರಿ ಆಮ್ಯಾಗ ಇದು ಇನ್ನೊಂದು ಏನಂದ್ರೆ ಹಾಕಿ ನಾವು ಅಕ್ಕಿ ಹಿಟ್ಟಿನ ದೋಸೆ ಮಾಡಬೇಕಾದ್ರೆ ಒಳಗೆ ಹಾಕಿ ಹೆಂಗೆ ನಾವು ಚಮಚೆಲ್ಲೇ ತೀಡ್ತೀವಲ್ಲ ಹಂಗೆ ಚಮಚೆದಿಂದ ಇದನ್ನು ಒಟ್ಟ ತೀಡಬಾರ್ದು ನಾವು ಹೆಂಗೆ ಹಾಕಿರ್ತೀವಿ ಹಾಗೆ ಬಿಟ್ಟು ಇದನ್ನು ಸ್ವಲ್ಪ ತಿಳಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ತಿಡಾಕ ಹೋಗಬಾರ್ದು ತಿಡಾಕೋದ್ರೆ ಹನ್ಸಿನಗಿಂದ ಚಮಚೆ ಕ ಹತ್ಕೊಂಡು ಬಂದುಬಿಡ್ತದೆ ಅದಕ್ಕೆ ತಿಡಾಕ ಹೋಗಬೇಡ್ರಿ ಇದು ಹಾಕಿದ ನಂತರ ಇದ್ರ ಮ್ಯಾಗ ಮುಚ್ಚುವ ಅವಶ್ಯಕತೆಯೂ ಇಲ್ಲ ಏನು ಪ್ಲೇಟ್ ಅದು ಮುಚ್ಚುವ ಅವಶ್ಯಕತೆಯೂ ಇಲ್ಲ ಹಾಕಿದ ನಂತರ ಹಿಟ್ಟು ಮ್ಯಾಗ ಒಂದು ಸ್ವಲ್ಪ ಹಸಿ ಹಾರಿದ ನಂತರ ಎಣ್ಣೆ ಹಾಕ್ಕೊಡ್ರಿ ಹಾಕಿದ ತಕ್ಷಣ ಎಣ್ಣೆ ಹಾಕ್ಕೊಳಕ್ಕೆ ಹೋಗಬೇಡ್ರಿ ಒಂದು ಎರಡು ಮೂರು ಸೆಕೆಂಡ್ ಬಿಟ್ಟು ಅಂತ ಇದನ್ನು ಎಣ್ಣೆ ಹಾಕೋರಿ ಸಣ್ಣ ಉರಿ ಮ್ಯಾಗ ಅಗ್ದಿ ಕೆಂಪು ಆಗ್ತಾವೆ ಮತ್ತು ಕ್ರಿಸ್ಪಿ ಆಗ್ತಾವೆ ಬಿಸಿ ಬಿಸಿ ದೋಸೆ ನೀವು ಈ ಗೋಧಿ ಹಿಟ್ಟಿನ ದೋಸೆ ಬಿಸಿ ಬಿಸಿ ತಿಂದ್ರೆ ನೀವು ಎಷ್ಟು ತಿಂದ್ರೂ ನಿಮ್ಗೆ ಸಾಕಾಗೋದೇ ಇಲ್ಲ ಅಷ್ಟು ತಿಂತೀರಿ ನೀವು ಅಷ್ಟು ಕ್ರಿಸ್ಪಿಯಾಗಿರ್ತಾವೆ ಟೇಸ್ಟಿಯಾಗಿರ್ತಾವೆ ಅಗ್ದಿ ತಿಳುವಾಗಿರ್ತಾವೆ ನೀವು ನೀರು ದೋಸೆ ಹೆಂಗೆ ಮಾಡ್ತೀರಿ ಹಂಗೆ ತಿಳುವುನೂ ಆಗಿರ್ತಾವ ಈ ರೀತಿ ಕ್ಯಾಂಪಗೆ ಬೇಸ್ಕೋರಿ ಎರಡೂ ಕಡೆ ಸಣ್ಣ ಮ್ಯಾಗ ಸ್ವಲ್ಪ ತಾನೇ ಎಲ್ಲ ಎದ್ದು ಬರ್ತದೆ ನಡುವಿಂದನೂ ಎಲ್ಲ ಎಳ್ಳಿಕ್ಕೆ ಚಲೋ ಮಾಡ್ತದೆ ಅಷ್ಟು ಕ್ರಿಸ್ಪಿ ಆಗಿರ್ತದಿದು ಈ ಥರ ನೀವು ಸಲ ಮಾಡಿ ನೋಡಿರಿ ಎಷ್ಟು ಕ್ರಿಸ್ ಕ್ರಿಸ್ಪಿಯಾಗಿದೆ ಅಂದರೆ ನಾನು ಒಂದು ತುದಿ ಇದ್ರದ್ದು ಮುರಿದು ತೋರಿಸ್ತೀನಿ ನೋಡಿರಿ ಈ ಥರ ಕ್ರಿಸ್ಪಿಯಾಗಿದೆ ಅಕ್ಕಿ ಹಿಟ್ಟಿನ ದೋಸೆ ನೀವು ಯಾವ ಥರ ಕ್ರಿಸ್ಪಿ ಮಾಡ್ತೀರಿ ಅದೇ ಟೈಪಾಗಿ ಕ್ರಿಸ್ಪಿ ಆಗಿರ್ತದೆ ನೀವು ಗೋಧಿ ಹಿಟ್ಟಿನ ದೋಸೆ ಒಮ್ಮೆ ಈ ಥರ ಮಾಡಿ ನೋಡಿರಿ ನಾ ಹೇಳಿದ ಒಳಗೆ ಹಿಟ್ಟು ಹಾಕೋರಿ ನೀರು ಹಾಕೋರಿ ಉಪ್ಪ ಜೀರಿಗೆ ಬೇರೆ ಏನೂ ಅದಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಮಿಕ್ಸರ್ದಾಗ ರುಬ್ಬೋ ಅವಶ್ಯಕತೆ ಇಲ್ಲ ಏನೂ ಇಲ್ಲ ಈ ಟೈಪ ನೀವು ಒಮ್ಮೆ ಮಾಡಿ ನೋಡ್ರಿ ಹೆಂಗೆ ಅನಿಸ್ತದಂತ ಹೇಳ್ರಿ ನಾನೊಂದರಲ್ಲಿ ಎಂಟ್ಮೂರು ದೋಸೆ ನಿಮ್ಗೆ ಹಾಕಿ ತೋರ್ಸ್ಲಿಕ್ಕೆ ತತ್ತೀನಿ ಒಂದಾಗ ಹಾಕಿ ತೋರಿಸೋದು ಬೇಡ ಅಂತೇಳಿ ಅಗದಿ ಕ್ರಿಸ್ಪಿ ಆಗ್ತವ ಸಣ್ಣ ಮ್ಯಾಗ ಕೆಂಪಾಗಂಗ ಬೇಯಿಸ್ರಿ ಸೊ ಕ್ರಿಸ್ಪಿ ಆಗ್ತಾವ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನಿರಿ ಚಟ್ನಿ ದೋಸೆ ನೀವು ಯಾವ ಚಟ್ನಿ ಬೇಕಾದರೂ ಮಾಡ್ಕೋಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗ್ಯದಂತ ಇಷ್ಟ ಇಷ್ಟಾಗಿದ್ದನ್ನು ಹೇಳ್ರಿ ಎಲ್ಲರೂ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡೋಂಗಿಲ್ಲ ಒಂದು ಲೈಕನೂ ಮಾಡೋಂಗಿಲ್ಲ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮಗಿಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಸೇರ್ ಮಾಡೋದು ಮರಿಬೇಡ್ರಿ ಮತ್ತು ಈ ಥರ ಅಗದಿ ಗರಿಗಿರಿ ಆದ ಗೋಧಿ ಹಿಟ್ಟಿನ ದೋಸೆ ಒಮ್ಮೆ ಮಾಡಿ ತಿಂದು ನೋಡಿರಿ ಹೆಂಗೆ ಅನಿಸ್ತದಂತ ಹೇಳ್ರಿ ಐದು ನಿಮಿಷ ಒಳಗೆ ನೀವು ಮಾಡ್ಕೋಬೋದು ಅಗದಿ ಕೆಂಪಗೆ ಚೆಂದಾಗೆ ಮಾಡ್ಕೊಂಡು ತಿನ್ನೋದು ನಾನಿಲ್ಲಿ ಮಾಡಿ ತೋರಿಸ್ತೀನಿ ಇದ್ರ ಜೊತೆ ನೀವು ಬೇಕಿದ್ರೆ ಬಟಾಟಿ ಪಲ್ಯನೂ ಮಾಡ್ಕೋಬೋದು ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು ಈ ಥರ ಗೋಧಿ ಹಿಟ್ಟಿನ ದೋಸೆ ಹೆಂಗಂತ ಹೆಂಗೆ ಮಾಡೋದು ಅಂತ ನೋಡಿದ್ರಲ್ಲ ಹಾಗಾದ್ರೆ ಈಗ ಸಬ್ಸ್ಕ್ರೈಬರ್ ಲೈಕ ಸೇರ ನೀವು ಮಾಡಬೇಕು ಒಂದು ಸಬ್ಸ್ಕ್ರೈಬರ್ ಲೈಕ ಸೇರ ಮಾಡಿ ಐಕಾನ್ ಪ್ರೆಸ್ ಮಾಡಿ ಹೋಗ್ರಿ ಇಂಥದೇ ಮತ್ತೊಂದು ವಿಡಿಯೋದೊಂದಿಗೆ ನಾನು ನಿಮ್ಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು